ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಬೆಳ್ಳುಳ್ಳಿಯನ್ನು ಎಷ್ಟು ಸೇವಿಸಬೇಕು? ಬೆಳ್ಳುಳ್ಳಿ ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತಿದೆ. ಟ್ರೈಗ್ಲಿಸರೈಡ್ ಕಡಿಮೆ ಮಾಡುತ್ತೆ, ಹೃದಯಕ್ಕೆ ಒಳ್ಳೆಯದು, ಬಿ ಪಿಯನ್ನು ಹತೋಟಿ ಮಾಡುತ್ತೆ, ಜೊತೆಗೆ ಬೊಜ್ಜನ್ನು ಕಡಿಮೆ ಮಾಡುತ್ತೆ. ಬೆಳ್ಳುಳ್ಳಿ ಬಹಳ ಒಳ್ಳೆಯದು, ಆದರೆ ಬೆಳ್ಳುಳ್ಳಿಯನ್ನು ಹೇಗೆ ಸೇವಿಸಬೇಕು, ಎಷ್ಟು ಸೇವಿಸಬೇಕು ನಮಗೆ ಐಡಿಯಾನೇ ಇಲ್ಲ. ಬಾಯಿ ವಾಸನೆ ಬರುತ್ತೆ ಅಂಥೇಳಿ ಕೆಲವರು ಅದರ ಸುದ್ದಿಗೆ ಹೋಗಲ್ಲ. ಸೊ ಹಾಗಾದರೆ ಈ ಬೆಳ್ಳುಳ್ಳಿಯ ಬಹಳ ಒಳ್ಳೆಯದು, ಅದನ್ನು ಎಷ್ಟು ಸೇವಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಶಿರ್ಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇದಕ್ಕೆ ತಿಳ್ಕೊಳ್ಳುವ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿಗೆ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸೋಕ್ಕೆ ಸಾಧ್ಯ ಆಗುತ್ತೆ. ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಹಾಗೆಯೇ ಆತ್ಮೀಯರೇ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ನಮ್ಮ ಕೆಳಗಡೆ ಬರ್ತಾ ಇರುವಂಥ ದೂರವಾಣಿನ ಕರೆ ನಮ್ಮ ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ನಂಬರ್ಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಒಂದು ವಾರದಲ್ಲಿ ವೈದ್ಯರೊಂದಿಗೆ ಮಾತನಾಡುವಂಥ ಅವಕಾಶ ತಮ್ಮದಾಗತ್ತೆ. ಅಷ್ಟೇ ಅಲ್ಲ ಆದಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಅಂತಲೇ ಈ ಒಂದು ವಿಡಿಯೋನ ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಡಾಕ್ಟ್ರೇ, ಬೆಳ್ಳುಳ್ಳಿ ಬಹಳ ಒಳ್ಳೆಯ ಒಂದು ಔಷಧಿಯುಕ್ತ ಆಹಾರ. ಸೊ ಈ ಒಂದು ಆಹಾರ ಔಷಧಿಯ ಪ್ರಾಮುಖ್ಯತೆಯನ್ನು ಹೇಳ್ತಾ ಎಷ್ಟು ತೆಗೆದುಕೊಳ್ಬೇಕು? ಇತ್ತೀಚೆಗಂತೂ ಬೆಳ್ಳುಳ್ಳಿಯ ಗುಣಗಾನ ಸಿಕ್ಕಾಪಟ್ಟೆ ಆಗಿದೆ. ಯಾಕೆಂದರೆ ಹಾರ್ಟಿಗೆ ತುಂಬ ಒಳ್ಳೆಯದು, ಅಲ್ಲಿ ಏನು ರಕ್ತನಾಳಗಳು ಇದಾಗೋದು, ಏನು ಒಳಗಡೆ ಬ್ಲಾಕ್ ಆಗೋದಿದೆಯಲ್ಲ, ಅದನ್ನು ತಡೀತದೆ ಅಂತ. ಸೊ ಅದನ್ನು ಆಯುರ್ವೇದದಲ್ಲೂ ಕೂಡ ಅಷ್ಟು ಹಲವಾರು ವರ್ಷಗಳ ಮೊದಲೇ ಹೇಳಿದ್ದಾರೆ. ಮೇಧ್ಯ ಅಂದರೆ ಮೆದುಳಿಗೆ ಶಕ್ತಿಯನ್ನು ಕೊಡುವಂಥದ್ದು, ಬುದ್ಧಿಯನ್ನು ಚುರುಕು ಮಾಡುವಂಥದ್ದು. ಎಸ್ಪೆಷಲಿ ಈ ಬ್ಲಾಕ್ ಆಗಿ ಸ್ಟ್ರೋಕ್ ಆಗುತ್ತಲ್ಲ, ಅದರಲ್ಲಿ ಬೆಳ್ಳುಳ್ಳಿಯನ್ನೇ ಔಷಧವಾಗಿ ಮೇನ್ ಮೆಡಿಸಿನ್ ಆಗಿ ಆಯುರ್ವೇದದಲ್ಲಿ ಬಳಕೆ ಮಾಡ್ತಿದ್ರು. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ಬೆಳ್ಳುಳ್ಳಿ ಯಾವ ರೀತಿಯಲ್ಲಿ ಬ್ಲಾಕ್ ಕೇಸಸ್ಸನ್ನು ಕ್ಲಿಯರ್ ಮಾಡುತ್ತೆ ಅಂತ. ಸೊ ಬಾಡಿಯಲ್ಲಿರುವ ಯಾವುದೇ ರೀತಿಯ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡುವಂಥ ಗುಣ ಬೆಳ್ಳುಳ್ಳಿಗಿದೆ ಅಂತ. ಸೊ ಇನ್ನೂ ಹಲವಾರು ರೀತಿಯ ಪ್ರಯೋಜನಗಳಿವೆ. ಕಣ್ಣಿಗೆ ಒಳ್ಳೆಯದು, ಆಮೇಲೆ ನಮ್ಮ ಹೊಟ್ಟೆಗೆ ಒಳ್ಳೆಯದು, ಅಲ್ಲಿ ಹೊಟ್ಟೆ ಉಬ್ಬರ ಆಗೋದು, ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗದೆ ಇರೋದು, ಅಂಥದಕ್ಕೆ ಹೆಲ್ಪ್ ಆಗುತ್ತೆ. ಹೌದು, ಕೊಲೆಸ್ಟ್ರಾಲ್ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಒಳ್ಳೆಯ ಔಷಧ. ಆದರೆ ಇದಕ್ಕೂ ಕೂಡ ದೇವರು ಕೆಲವೊಂದು ನೆಗೆಟಿವ್ ಗುಣಗಳನ್ನು ಇಟ್ಟಿದ್ದಾನೆ. ಏನು ಅಂದರೆ, ಇದು ಉಷ್ಣ ಆಗುತ್ತೆ, ರಕ್ತಪಿತ್ತ ಪ್ರಕೋಪಕ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಅಂದರೆ ಪಿತ್ತವನ್ನು ಹೆಚ್ಚು ಮಾಡುತ್ತೆ ದೇಹದಲ್ಲಿ ಅಂತ. ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಪಿತ್ತ ಇರುವವರು ಕೂಡ, ಪಿತ್ತ ಸಮಸ್ಯೆ ಇರುವವರು ಕೂಡ ಅದನ್ನು ತೆಗೆದುಕೊಳ್ಬೋದು, ಉಷ್ಣ ಆಗದಿರುವಂಗೆ ನೋಡ್ಕೊಳ್ಬೋದು. ಸೊ ಮೊದಲು ಇದರ ಸಂಪೂರ್ಣ ಪ್ರಯೋಜನ ಸಿಗಬೇಕು ಅಂದರೆ ಹೇಗೆ ಬಳಕೆ ಮಾಡಬೇಕು ಏನಂತಂದರೆ, ಇದರ ಒಳಗಡೆ ಎಲಿನ್ ಅನ್ನುವಂಥ ಒಂದು ಕೆಮಿಕಲ್ ಇದೆ. ಇದು ಇದು ಏನು, ಇದನ್ನು ಹಾಗೆ ತಗೊಂಡ್ರೆ, ಎಲಿನನ್ನೇ ಸೇವನೆ ಮಾಡಿದರೆ ನಮಗೆ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ಇಡೀ ಬೆಳ್ಳುಳ್ಳಿಯನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಬಾಯಲ್ಲಿ ಜಗದರೆ ವಾಸನೆ ಆಗುತ್ತೆ ಅಂತ ಬೆಳ್ಳುಳ್ಳಿಯ ಏನು ಎಸಳಿರುತ್ತಲ್ಲ, ಅದನ್ನು ಸುಮ್ಮನೆ ಬಾಯಿಗೆ ಹಾಕೋದು, ನುಂಗಿ ನೀರು ಕುಡಿದ್ಬಿಡೋದು. ಸೊ ಅದರಿಂದ ಏನಾಗುತ್ತೆ, ನಿಜವಾದ ಪ್ರಯೋಜನ ಸಿಗೋದೇ ಇಲ್ಲ. ಸೊ ಅದನ್ನೇ ಎಲಿಸಿನ್ ನಮಗೆ ಸಿಗಬೇಕು. ಎಲ್ಲಿನ್ ಅಂದರೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿದಾಗ ಅದರೊಳಗಿರುವ ಎಲ್ಲಿನ್ ಎಲಿನೇಸ್ ಆಗಿ ಕನ್ವರ್ಟ್ ಆಗುತ್ತೆ ಕೆಲವು ಪಾರ್ಟ್. ಸೊ ಹಾಗೆ ಕನ್ವರ್ಟ್ ಆಗಿದ್ದು ಎಲ್ಲಿನ್ ಜೊತೆಗೆ ಸೇರಿ ಎಲಿಸಿನ್ ಉತ್ಪತ್ತಿ ಆಗುತ್ತೆ ಅಂತ. ಸೊ ಈ ಎಲಿಸಿನ್ ಇದೆಯಲ್ಲ, ಇದು ನಿಜವಾಗೂ ನಮಗೆ ಬೇಕಾಗಿರೋದು. ಹಾಗಾಗಿ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಳುವವರು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅಥವಾ ಜಜ್ಜಿ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಆಮೇಲೆ ತೆಗೆದುಕೊಳ್ಬೇಕು ಅಂತ. ಇನ್ನು ಇದನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಬೇಕು, ಈಗ ಹೊಟ್ಟೆ ಉಬ್ಬರ ಆಗುತ್ತೆ, ಗ್ಯಾಸ್ ತುಂಬಿಕೊಳ್ಳುತ್ತೆ, ಪದೇ ಪದೇ ಕೆಳಗಡೆ ಗ್ಯಾಸ್ ಪಾಸ್ ಆಗುತ್ತೆ, ಸೊ ಅಂಥವರು ಆಗ ಆ ಬೆಳ್ಳುಳ್ಳಿಯನ್ನು ಊಟದ ಪ್ರಾರಂಭದಲ್ಲಿ, ಊಟ ಮಾಡೋ ಜಸ್ಟ್ ಶುರುವಿನಲ್ಲಿ ಜಜ್ಜಿದಂಥ ಬೆಳ್ಳುಳ್ಳಿನ ತೆಗೆದುಕೊಂಡು, ತೊಂದರೆ ಇಲ್ಲ ಅಂದರೆ ಅದನ್ನು ಜಗದು ರಸ ನುಂಗಿದರೆ ತುಂಬ ಒಳ್ಳೆಯದು ಆ ಥರ ಮಾಡಿದಾಗ. ಆದರೆ ಬಾಯಿ ವಾಸನೆ ಆಗುತ್ತೆ ಅನ್ನೋ ಇದಿರುವವರು ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಹಾಗೆ ಬಾಯಲ್ಲಿ ಹಾಕಿ ಸ್ವಲ್ಪ ನೀರು ಕುಡಿದು ಆಮೇಲೆ ಮಾಮೂಲಿ ಊಟ ಮಾಡ್ಬೋದು. ಇದು ಮಾಮೂಲಿ ಎಲ್ಲರಿಗೂ ಆಯಿತು. ಆದರೆ ಪಿತ್ತ ಸಮಸ್ಯೆ ಇರುವವರು ಏನು ಮಾಡಬೇಕು? ಪಿತ್ತ ಸಮಸ್ಯೆ ಇರುವವರು ಬೆಣ್ಣೆ ಅಥವಾ ತುಪ್ಪದಲ್ಲಿ ಅದನ್ನು ಹುರಿಬೇಕು. ಅದನ್ನು ಹುರಿದು ಹಾಗೆ ತೆಗೆದುಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ತಿರುವಷ್ಟು ದಿವಸ ಅವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ತುಪ್ಪ, ಹಾಲು, ಬೆಣ್ಣೆ ಇವುಗಳನ್ನು ಸೇವನೆ ಮಾಡಬೇಕು. ಆವಾಗ ಬೆಳ್ಳುಳ್ಳಿಯ ಉಷ್ಣ ಗುಣದಿಂದ ಸಮಸ್ಯೆ ಆಗೋದಿಲ್ಲ. ಸೊ ಇದೆರಡು ಪಿತ್ತ ಜಾಸ್ತಿ ಇರುವವರು, ಉಷ್ಣ ತುಂಬ ಆಗುವವರು ಮಾಡ್ಕೊಳ್ಬೇಕಾದಂಥ ಕ್ರಮ. ಇನ್ನು ಎಷ್ಟು ತೆಗೆದುಕೊಳ್ಬೇಕು ನಾವು ಹೇಳಿಬಿಡ್ತೇವೆ, ದಿವಸಕ್ಕೆ 4 ಹೆಸರು ತಗೊಳ್ಳಿ ಅಥವಾ 6 ಹೆಸರು ತಗೊಳ್ಳಿ ಅಂತ. ಆದರೆ ಅದು ಏನಾಗುತ್ತೆ ಅಂತಂದರೆ, ಎಷ್ಟು ಸೈಜಿನ ಹೆಸಳು ಗೊತ್ತಾಗೋದಿಲ್ಲ. ಕೆಲವೊಂದು ಇಷ್ಟು ದೊಡ್ಡ ಇದ್ದರೆ ಕೆಲವೊಂದು ತುಂಬ ಚಿಕ್ಕದಿರುತ್ತೆ. ಸೊ ಹಾಗಾಗಿ ಹೈಬ್ರಿಡ್ ಇರುತ್ತೆ. ಹಾಂ ಹೌದು. ಹಾಗಾಗಿ
ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ದಿವಸಕ್ಕೆ 1-6 ಗ್ರಾಂ ಒಳಗಡೆ ಎಷ್ಟು ಬೇಕಾದ್ರೂ ತಗೊಳ್ಕೊಳ್ಬೋದು. ಸೊ ಅವರವರ ಇದನ್ನು ನೋಡ್ಕೊಳ್ಬೇಕು. ಆ್ಯಕ್ಚುಲಿ ಆಯುರ್ವೇದದಲ್ಲಿ ಬೇರೆ ರೀತಿಯ ಚಿಕಿತ್ಸೆ ಇದೆ, ಬೆಳ್ಳುಳ್ಳಿಯನ್ನು ಬಳಕೆ ಮಾಡಿ ಮಾಡುವಂಥದ್ದು. ಅದನ್ನು ನಾವು ಇತ್ತೀಚೆಗೆ ಪೇಷಂಟ್ಸಿಗೆ ಅದನ್ನು ತಡ್ಕೊಳ್ಳೋದಾಗಲಿ, ಅದನ್ನು ಪ್ರಾಕ್ಟಿಕಲಿ ಅದನ್ನು ಸೇವನೆ ಮಾಡೋದಾಗಲಿ ಸಾಧ್ಯ ಇಲ್ಲ. ಹಾಗಾಗಿ ಯಾರೋ ಯಾವ ಆಯುರ್ವೇದ ವೈದ್ಯರು ಅದನ್ನು ಬಳಕೆ ಮಾಡೋದಿಲ್ಲ. ನಿಜವಾಗಲೂ ಹಾಗೆ ಬಳಕೆ ಮಾಡಿದರೆ, ನಿಜವಾಗಲೂ ಹಾಗೆ ಪೇಷಂಟ್ಸ್ ಅದನ್ನು ತೆಗೆದುಕೊಂಡ್ರೆ, ಆವಾಗ ತುಂಬ ಕಷ್ಟ ಕೊಡ್ತಾ ಇರುವಂತಹ ರೂಮಟಾಯ್ಡ್ ಆರ್ಥರೈಟಿಸ್, ಆಸ್ಟಿಯೋಆರ್ಥರೈಟಿಸ್, ಸಯಾಟಿಕಾದಂತಹ ಪೇನ್ಗಳನ್ನು ಕಡಿಮೆ ಮಾಡಲಿಕ್ಕೆ ಕೇವಲ ಬೆಳ್ಳುಳ್ಳಿ ಸಾಕಾಗತ್ತೆ ಅಂತ. ಸೊ ಹಾಗಾಗಿ ಅಷ್ಟು ಅದ್ಭುತವಾದಂಥದ್ದು. ನೋವನ್ನು ಕಡಿಮೆ ಮಾಡಲಿಕ್ಕೆ, ಹೊಟ್ಟೆ ಉಬ್ಬರವನ್ನು ಗುಣ ಮಾಡಲಿಕ್ಕೆ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ, ಇದರಲ್ಲಿ ಸಲ್ಫರ್ ಇದೆ. ಸಲ್ಫರ್ ಇರೋ ಕಾರಣದಿಂದಾಗಿ ಚರ್ಮರೋಗಗಳನ್ನು ಕೂಡ ವಾಸಿ ಮಾಡುತ್ತೆ. ಎಸ್ಪೆಷಲಿ ಪಿತ್ತದ ಹೊರತಾಗಿ ಬಂದಿರುವಂಥ ಚರ್ಮರೋಗವನ್ನು ಕಡಿಮೆ ಮಾಡಲಿಕ್ಕೆ ಬೆಳ್ಳುಳ್ಳಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿಯನ್ನು ಈ ರೀತಿ ಬಳಕೆ ಮಾಡಬೇಕು. ಸುಮಾರು ಮ್ಯಾಕ್ಸಿಮಮ್ 6 ಗ್ರಾಂ, ಅದಕ್ಕಿಂತ ಜಾಸ್ತಿ ಬಳಕೆ ಮಾಡದೇ ಇರೋದು ಒಳ್ಳೆಯದು ನಿತ್ಯ ಸೇವನೆ ಮಾಡುವ. ಸೊ ಎಷ್ಟು ಬೆಳ್ಳುಳ್ಳಿಯನ್ನು ತೆಗೆದುಕೊಳ್ಬೇಕು, ಎಷ್ಟು ಬೆಳ್ಳುಳ್ಳಿ ಜೊತೆಗೆ ಹೇಗೆ ತೆಗೆದುಕೊಳ್ಬೇಕು, ಪಿತ್ತ ಇರೋರು ಯಾವ ರೀತಿ ತೆಗೆದುಕೊಳ್ಬೇಕು, ಎಲ್ಲ ಪ್ರಶ್ನೆಗಳಿಗೆ ಪರ್ಫೆಕ್ಟ್ ಆದ ಉತ್ತರವನ್ನು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನೀಡಿದ್ದಾರೆ. ಸೊ ಈ ಒಂದು ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರೇ ಧನ್ಯವಾದಗಳು.